ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬಿಜೆಪಿ ಸರ್ಕಾರದ ಮೂರು ವರ್ಷ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ಒಂದು ವರ್ಷದ ಸಾಧನೆಯನ್ನ ಜನರ ಮುಂದೆ ಬಿಂಬಿಸುವ ಜನೋತ್ಸವ ಕಾರ್ಯಕ್ರಮ ಪೂರ್ವ ಸಿದ್ಧತಾ ಸಭೆಯನ್ನ ಗೌರಿಬಿದನೂರಿನಲ್ಲಿ ಏರ್ಪಡಿಸಲಾಗಿತ್ತು. ನಗರದ ಸ್ಟೆಲ್ಲಾ ಕಾನ್ವೆಂಟ್ ಕಲ್ಯಾಣ ಮಂಟಪ ವಿವಿ ಪುರಂನಲ್ಲಿ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಮಾತನಾಡಿ, ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರವು ಮೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೆಪ್ಟೆಂಬರ್ 8ರಂದು ಹಮ್ಮಿಕೊಂಡಿದ್ದು ಜನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಬಿಜೆಪಿ ಪಕ್ಷದ ಸಾಧನೆಗಳನ್ನು ಜನರಿಗೆ ಅರಿವು ಮೂಡಿಸಬೇಕು. ಬಿಜೆಪಿ ಜನೋತ್ಸವ ಕಾರ್ಯಕ್ರಮಕ್ಕೆ ಈ ತಾಲೂಕಿನಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ತಿಳಿಸಿದರು. ಹೆಚ್ಚು ಅನುದಾನ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮ 3000 ಕೋಟಿಗೂ ಹೆಚ್ಚು. ಈ ಒಂದು ಶುಭ ವೇಳೆಯಲ್ಲಿ ನಾನು ಇವತ್ತು ಗೌರವಿತು ನಾನು ಇವತ್ತು ನಿಮ್ಮೆಲ್ಲರನ್ನ ಕೂಡ ಉದ್ದೇಶ ಮಾಡಿ ಮಾತನಾಡ್ತಾ ಇದ್ದೇನೆ. ನಿನ್ನೆ ತಾನೇ ನಮ್ಮ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಬಂದಿದ್ರು. ಒಂದು ನ್ಯಾಚುರೋಪತಿ ಆಸ್ಪತ್ರೆಯ ಉದ್ಘಾಟನೆಯನ್ನು ಮಾಡಿದ್ರು. ಇಡೀ ದಿವಸ ನಿನ್ನೆ ನಾನು ಕೂಡ ಅವ್ರ ಜೊತೆ ಅವ್ರು ಹೇಳ್ತಾ ಇದ್ದೆ, ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬರು ಯೋಗಿ ಆಗಿದ್ರೆ ತಾವು ಯೋಗಿಯವರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಸಂತರಾಗಿದ್ದೀರಿ ಅಂತ ಹೇಳಿ ಹಾಗಾಗಿ ನಮಗಿಂತ ನಾಯಕರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಎನ್ಎಂ ರವಿನಾರಾಯಣ್ ರೆಡ್ಡಿ ಮಾತನಾಡಿ, ಗೌರಿಬಿದನೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಸದೃಢವಾಗಿ ಬೆಳೆದಿದೆ. ಪ್ರತಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದರು. ನೀರು ಅವರು ಆಗೋದಿಲ್ಲ, ಅದರಿಂದ ಆವರೇಜ್ 50 ಅಂತಕೊಂಡ್ರು 5000 ಜನ ಅದನ್ನು ಮನಸ್ಸಿ ನಾವೆಲ್ಲ 100 ಬಸ್ಗಳಿಗೆ ಜನನ ಕರ್ಕೊಂಡು ಕಾರ್ಯಕರ್ತರನ್ನ ಕರ್ಕೊಂಡು 8ನೇ ತಾರೀಕು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಅದನ್ನು ಮಂತ್ರಿ ಎಲ್ಲರೂ ವಿಷಯ ಆಗಿದ್ದಕ್ಕೆ ತಿಳಿಸಿಕೊಡ್ತಾರೆ. ಇನ್ನು ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಮಾತನಾಡಿ, ದೇಶದಲ್ಲಿ ಪ್ರಧಾನಮಂತ್ರಿಯವರ 8ನೇ ವರ್ಷದ ಸಾಧನೆ ಹಾಗೂ ರಾಜ್ಯದಲ್ಲಿ 3 ವರ್ಷ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದ 1 ವರ್ಷದ ಸಾಧನೆಯನ್ನು ಜನರ ಮುಂದೆ ಬಿಂಬಿಸುವ ಜಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು 5000 ಜನರಷ್ಟು ಕಾರ್ಯಕ್ರಮಕ್ಕೆ ಆಗಮಿಸುವವರು ಎಂದರು. ಇನ್ನು ಇದೇ ವೇಳೆಯಲ್ಲಿ ತಾಲೂಕಿನ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಇದೇ ಸಂದರ್ಭದಲ್ಲಿ ಮಾನಸ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷ ಡಾಕ್ಟರ್ ಶಶಿಧರ್, ಬಿಜೆಪಿ ಅಧ್ಯಕ್ಷ ರಮೇಶ್ ರಾವ್ ಶೆಲ್ಕೆ, ನಗರ ಬಿಜೆಪಿ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ಜಿ ವೇಣುಗೋಪಾಲ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಜಾಗೊಳಿಸಲು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವುದನ್ನು ಹಾಗೂ ವಿದ್ಯುಚ್ಛಕ್ತಿಯನ್ನ ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ವಿಧಾನಸೌಧ ಮುತ್ತಿಗೆ ಮಾಡಲಾಗುವುದು ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಏರ್ಪಡಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಜಾಗೊಳಿಸಲು ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವುದನ್ನು ಹಾಗೂ ವಿದ್ಯುಚ್ಛಕ್ತಿಯನ್ನು ಖಾಸಗೀಕರಣ ಮಾಡುವುದು ವಿರೋಧಿಸಿ ಇದೇ ತಿಂಗಳ 12ರಂದು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರತಿಭಟನಾಕಾರರೊಂದಿಗೆ ಜಾಥಾ ನಡೆಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಹೇಳಿದರು. ಏನಿದೆ ಅದು ಪ್ರಮುಖವಾದಂತಹ ಅಂಶಗಳಲ್ಲಿ ಒಂದು MSP ಏನಿದೆ, MSP ಅನ್ನ ಕೇವಲ ಸರ್ಕಾರ ಘೋಷಣೆ ಮಾಡೋದಲ್ಲ, MSP ಅನ್ನ ಕರೆಕ್ಟ್ ಆಗಿ ಪ್ರತಿ ರಾಜ್ಯಗಳು ಕೂಡ ಅದನ್ನ ಪಾಲನೆ ಮಾಡಬೇಕು. MSP ಬಿಲೋ MSP ಆದರೆ ಸರ್ಕಾರ ತಕ್ಷಣವೇ ಅದರ ಮಾರುಕಟ್ಟೆಯ ಪ್ರವೇಶ ಮಾಡಿ ಆ ಬೆಲೆ ಬೀಳದ ರೀತಿಯಲ್ಲಿ ಸರ್ಕಾರ ಒಂದಿಷ್ಟು ಪರ್ಸೆಂಟ್ 25% ನಾವು ಖರೀದಿ ಮಾಡ್ತೀವಿ ಅಂತ ಏನು
ಸರ್ಕಾರ ಹೇಳ್ತಾರೋ ಆ ಖರೀದಿಗೆ ಪ್ರಯತ್ನ ಶುರು ಮಾಡಿದರೆ ಸಾಕು ಆಟೋಮ್ಯಾಟಿಕ್ ಆಗಿ ಅದು ಮಾರುಕಟ್ಟೆ ಸ್ಟೇಬಲ್ ಆಗುವಂತ ಕೆಲಸ ಈಗ ನೀವು ಕುಮಾರಸ್ವಾಮಿನೇ ಕೇಳಬೇಕು ಯಾಕೆಂದ್ರೆ ಈಗ ಮುಂದಿನ ಚುನಾವಣೆಯಲ್ಲಿ ರೈತ ಸಂಘದಿಂದ ಆ ಪಕ್ಷಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಅವರಿಗೆ ಆತಂಕ ಇರಬಹುದು ಅಷ್ಟೇ ಇನ್ನು ಈ ಹಿಂದೆಯೇ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಖಾಸಗಿ ವಾಹಿನಿ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಚಂದ್ರಶೇಖರ್ ಇನ್ನೊಂದು ಮುಖವಾಡ ಬಯಲು ಮಾಡಿದ್ದಾರೆ ಅವರನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಿತಿಯು ವಜಾ ಮಾಡಿತ್ತು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ನಾಟಕ ಪ್ರದರ್ಶನ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವೀರಶೈವ ಕೈಗಾರಿಕಾ ಹಾಗೂ ತಾಂತ್ರಿಕ ವಸ್ತು ಸಂಗ್ರಹಾಲಯ ಬೆಂಗಳೂರುರವರ ಜಂಟಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಸಲಾಯಿತು ನೂತನ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮುನೇಗೌಡ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಈ ಸಮಯದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮುನೇಗೌಡ ವಿಜ್ಞಾನಕ್ಕೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ ಈ ಪ್ರಪಂಚವನ್ನ ಪ್ರಕೃತಿಯನ್ನ ಆಳವಾಗಿ ಪರಿಶೀಲಿಸಿದರೆ ಸಾಕು ಒಬ್ಬ ವಿಜ್ಞಾನಿಯಾಗಬಹುದು ಇಲ್ಲಿರುವ ಪ್ರತಿ ವಸ್ತು ವಿಜ್ಞಾನದ ಕತೆ ಹೇಳುತ್ತದೆ ಪ್ರಶ್ನಿಸದೆ ಯಾವುದನ್ನ ಒಪ್ಪಬಾರದು ಎಂಬ ತತ್ವ ವಿಜ್ಞಾನದಲ್ಲಿದೆ ಮೊದಲಿಗೆ ನಮ್ಮ ಜಾಗ ನಮ್ಮ ಸ್ಥಳ ನಮ್ಮ ವಿಜ್ಞಾನಿಗಳ ಬಗ್ಗೆ ತಿಳಿಯಬೇಕು ಏನೇ ಸಾಧಿಸಬೇಕಾದರೂ ಗುರುವಿನ ಬೆಂಬಲವಿರಬೇಕು ಎಂದು ತಿಳಿಸಿದರು ನಾವು ನಮಗೆ ಸಂಪೂರ್ಣವಾಗಿ ಏನಾದ್ರೂ ವಿಜ್ಞಾನದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಪ್ರಕೃತಿನೇ ನಮಗೆ ಗುರು ಅರಿವೇ ನಿನ್ನ ಗುರು ಅಂತ ಹೇಳ್ತಾರೆ ಹಿರಿಯರು ಸೊ ಅದರಿಂದ ನಮ್ಮ ಅರಿವು ನಮ್ಮ ಪ್ರಕೃತಿ ಮತ್ತು ಜೊತೆಗೆ ನಮ್ಮ ವಿಜ್ಞಾನ ಶಿಕ್ಷಕರೇನಿದ್ದಾರೆ ಗುರುಗಳು ಅವರ ಮಾರ್ಗದರ್ಶನ ಬೇಕೇ ಬೇಕು ನಾವು ಸ್ವಂತ ನಾವು ಗುರುವಿಲ್ಲದ ವಿದ್ಯೆ ಯಾವತ್ತೂ ಅದು ಅರ್ಧಬರ್ಧ ಆಗ್ತದೆ ಹೊರತು ಪೂರ್ಣ ಆಗಲ್ಲ ನಮ್ಮ ಶಿಕ್ಷಕರ ಮಾರ್ಗದರ್ಶನ ನಮ್ಮ ಪ್ರಕೃತಿ ನಮ್ಮ ಆಸಕ್ತಿ ತೆರೆದ ಹೃದಯ ಕಣ್ಣು ಸೂಕ್ಷ್ಮವಾಗಿ ಗಮನಿಸತಕ್ಕಂಥ ಕಣ್ಣು ಇಷ್ಟಿದ್ರೆ ನೀವೊಬ್ರು ಪ್ರತಿಯೊಬ್ಬೊಬ್ರು ಒಬ್ಬೊಬ್ರು ಸರ್ ಸಿ ವಿ ರಾಮನ್ ಆಗ್ಬೋದು ಪ್ರತಿಯೊಬ್ಬೊಬ್ರು ಒಬ್ಬ ಸಿ ಎನ್ ರಾವ್ ಆಗ್ಬೋದು ಅದೈತಲ್ಲ ಸೊ ಯಾವುದನ್ನಾಗಿ ತಿಳ್ಕೊಂಡು ಅದನ್ನು ಮುಂದುವರಿಯೋಣ ಈ ಸ್ಪರ್ಧೆ ಇರ್ತಕ್ಕಂಥದ್ದು ಅದು ಬರೀ ಅದೊಂದು ಸ್ಪರ್ಧಾ ಇದರಿಂದ ಆಗಬಾರ್ದು ಎಲ್ಲರೂ ಯಾರೇ ಗೆಲ್ಲಿ ಅದೈತಲ್ಲ ಅದೇನು ಬೇಸರ ಆಗೋದು ಬೇಡ ಮುಂದೆ ಅದು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ನೆನಪಾಗಿ ಉಳಿಲಿ ಅಂತ ಹೇಳ್ತಾ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಇನ್ನು ಇದೇ ಸಮಯದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಗಂಗರತ್ನಮ್ಮ ಮಾತನಾಡಿ ವಿಜ್ಞಾನಕ್ಕೆ ಅದರದೇ ಆದ ಮಹತ್ವ ಇದೆ ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆ ಅಳವಡಿಸಿಕೊಳ್ಳಬೇಕು ವಿಜ್ಞಾನಿಗಳ ಮನೆ ಮನ ಪ್ರಯೋಗ ಶಾಲೆಯಾದಾಗ ಮಾತ್ರ ಭವಿಷ್ಯದಲ್ಲಿ ವಿಜ್ಞಾನಿ ಆಗಬಹುದು ಎಂದು ತಿಳಿಸಿದರು ಅವರು ವಿದ್ಯಾವಂತರಾದ್ರೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದಾದ್ರೆ ಅವ್ರ ಮನೆ ಪೂರ್ತಿ ಆ ಒಂದು ವೈಜ್ಞಾನಿಕ ಮನೋಭಾವ ಅದಕ್ಕೋಸ್ಕರನೇ ವಿಜ್ಞಾನ ಶಿಕ್ಷಕರಿಗೆ ಅಷ್ಟು ಮಹತ್ವ ಇದೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ತಿಳ್ಕೊಳ್ಳುವಂಥ ಮನೋಭಾವ ಬೆಳೆಸುವಂಥ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಪ್ರತಿಯೊಂದು ಮಗುವಿನಲ್ಲೂ ಆ ಒಂದು ಅಧ್ಯಯನದ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು ಮಗು ಮನೆಯಲ್ಲಿ ಪ್ರಯೋಗ ಮಾಡುವಂಥ ಮನೋಭಾವ ಬೆಳೆಸ್ಬೇಕು ಪ್ರತಿ ಶಾಲೆಯಲ್ಲೂ ಆ ವಿಜ್ಞಾನ ಶಿಕ್ಷಕರು ಆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೇ ಆದರೆ ಎಲ್ಲ ಶಿಕ್ಷಕರಿಗೂ ಒಂದು ವಿಶೇಷವಾದ ಸ್ಥಾನ ಸಿಕ್ಕಿಸಿದೆ ಈ ಒಂದು ಶಾಲೆಗಳಲ್ಲಿ ಈ ಗೋಷ್ಠಿಗಳು ಒಂದು ವಿಚಾರ ಸಂಕಿರಣಗಳು ಮಾಡ್ತಾ ಇದ್ದಾಗ ಈ ಸ್ಪರ್ಧಾತ್ಮಕ ಮನೋಭಾವ ಮಗುವಿನಲ್ಲಿ ಸಕಾರಾತ್ಮಕವಾಗಿ ಬೆಳೆಯುತ್ತೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಜೊತೆಗೆ ತಂದೆ ತಾಯಿ ಬಗ್ಗೆ ಅಣ್ಣ ತಮ್ಮಂದಿರಿಗೂ ಸಹ ಸಹಕಾರ ತಗೊಂಡು ಮಗು ಹೆಚ್ಚಿನ ಜ್ಞಾನ ಪಡೆದು ಮುಂದಿನ ವ್ಯಾಸಂಗವನ್ನು ಸುಲಲಿತವಾಗಿ ಮಾಡಿ ಉನ್ನತವಾದ ಒಂದು ಸ್ಥಾನಕ್ಕೆ ಏರಲಿದ್ದು ಸರ್ಕಾರಿಯಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಇಸಿಒ ಚಂದ್ರಶೇಖರ್ ಬಿಆರ್ಸಿ ಜನಪದ ರಾಜಪ್ಪ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಂಜುಂಡ ತೀರ್ಪುಗಾರರಾಗಿ ಮಂಜುಳಾ ರಾಜಣ್ಣ ಅಶ್ವತ್ಥಪ್ಪ ನಾಗೇಶ್ ಕೃಷ್ಣರಾಜು ಮೊದಲಾದವರು ಭಾಗಿಯಾಗಿದ್ದರು ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಮಧುಗಿರಿ ತಾಲೂಕಿನ ನೆಳೆಕೆರೆ ಗ್ರಾಮದಲ್ಲಿ ಶ್ರೀ ವೀರಬಾಲಮ್ಮ ದೇವಿ ದೇವಸ್ಥಾನ ಸಮಿತಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು
ರಾಜಕೀಯವಾಗಿ ಜನ್ಮ ನೀಡಿದ ಮಧುಗಿರಿ ಕ್ಷೇತ್ರವನ್ನ ಎಂದಿಗೂ ಮರೆಯುವುದಿಲ್ಲ. ರಾಜ್ಯದಲ್ಲಿ ನಾನೊಬ್ಬ ಪ್ರಮುಖ ಮುಖಂಡನಾಗಿ ಬೆಳೆಯಲು ಮಧುಗಿರಿ ಕ್ಷೇತ್ರದ ಜನತೆ ಮುಖ್ಯ ಕಾರಣ. ಕ್ಷೇತ್ರದ ಜನರನ್ನ ಎಂದಿಗೂ ಮರೆಯುವುದಿಲ್ಲ. ಪೂರ್ವಜರು ಏನೇ ಸಂಪ್ರದಾಯ ಮಾಡಿದರೂ ಅದು ವೈಜ್ಞಾನಿಕವಾಗಿ ಮಾಡಿರುತ್ತಾರೆ. ಆಧುನಿಕ ಜಗತ್ತಿಗೆ ಆಶ್ಚರ್ಯ ಆದರೂ ಇದು ಸತ್ಯ. ಹಾಗಾಗಿ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಿರುವ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗೋಣ ಎಂದರು. ಬೆಳವಣಿಗೆ ಇವತ್ತು ಈ ಸಮುದಾಯಗಳು ಆಗಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾನು ನೋಡಿದೆ ದೇವಸ್ಥಾನದ ಹತ್ರ, ಹಿಂದೆನೂ ನೋಡಿದ್ದೇನೆ, ಈ ಬಾರಿ ನೋಡಿದ್ರೆ ಏನು ಬದಲಾವಣೆ ಕಾಣಲಿಲ್ಲ. ಆದ್ರೆ ಆ ಕಾಂಪೌಂಡ್ ಕೂಡ ಹಾಕಿಲ್ಲ, ಚಪ್ಪಡಿ ಅಷ್ಟೇ ಹಾಕಿದ್ದು. ಅದಕ್ಕಾಗಿ ನಾನು 5 ಲಕ್ಷ ರೂಪಾಯಿನ ಆ ಕಾಂಪೌಂಡ್ ಕಟ್ಟೋದಕ್ಕೆ ಕೊಡ್ತಾ ಇದ್ದೆ. ಆ ಕಾಂಪೌಂಡ್ ಅನ್ನ ಹಾಕೊಳ್ಳಿ, ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಕ್ಕಿನ್ನು ಏನ್ ಮಾಡಬಹುದು. ಅದಕ್ಕೆ ನಾವೆಲ್ಲ 3 ದಿವಸ ಮಾಡ್ತೀವಿ. ಪ್ರತಿ ದಿವಸನೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಮಾಡಿ ಆ ತಾಯಿಯನ್ನ ನೆನಪಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಎಲ್ಲೋ ಒಂದ್ ಕಡೆ ಸಾರ್ಥಕ ಮಾಡ್ಕೋಬೇಕು ಅಂಥೇಳಿ ನಾವೆಲ್ಲ ಬಂದಿದ್ದೀರಿ. ಬಹಳ ದೂರದೂರಿಂದನು ಕೂಡ ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ದಿವಸ ಬಂದಿದ್ವಿ. ಗಣಪತಿ, ಗೌರಿ, ಗಣೇಶ ಎರಡೂ ಇವತ್ತು ನಮಗೆ, ಗೌರಿ ಹಬ್ಬ, ಗಣೇಶನ ಹಬ್ಬ, ಈ ಸಂದರ್ಭ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಪ್ರತಿಭಾ ಪುರಸ್ಕಾರಗಳ ಆಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಿದಂತಾಗುತ್ತವೆ. ಸಮುದಾಯದ ಬಂಧುಗಳು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಅವರನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅವರ ಧ್ಯೇಯ ಉದ್ದೇಶವನ್ನ ಪಾಲಿಸಿ ಎಂದರು. ಅದು ತಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ರಾಮು ಅವರ ಮಾತು, ಮಧುಗಿರಿ ರಾಮು ಅವರ ಮಾತು, ದರೆಯಲ್ಲೇ ಇರಲಿ ಮರ್ತಲಾರೆ ಮಧುಗಿರಿಯ. ಹಾಗಾಗಿ ಇವತ್ತು ನನಗೆ ದಿನೇಶ್ ಅವರು ಮತ್ತು ಅವರ ಎಲ್ಲ ಟ್ರಸ್ಟಿನ ಸದಸ್ಯರುಗಳು ಎಲ್ಲರೂ ಬಂದು ನೀವು ಬರಲೇಬೇಕಣ್ಣ, ಬಹಳ ದಿನ ಆಗಿದೆ ಅಂತ ಅಂದರು. ನಾನು ಬರ್ತೀನಿ ಅಂತ ಹೇಳಿಬಿಟ್ಟೆ. ಆಮೇಲೆ ಅನೇಕ ಕಾರ್ಯಕ್ರಮಗಳು, ಅದು ನೋಡಿದ್ರೆ ಇವತ್ತು ಗಣಪತಿ ಹಬ್ಬ. ಇನ್ನು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಶಾಂತರಾಜು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ಸಿ ನಾಗರಾಜು, ಜಿಜೆ ರಾಜಣ್ಣ, ಪುರಸಭೆ ಸದಸ್ಯ ಎಂಆರ್ ಜಗನ್ನಾಥ್, ದಿನೇಶ್, ತುಂಗೋಟಿ ರಾಮಣ್ಣ, ಎಂಜಿ ಶ್ರೀನಿವಾಸ್ ಮೂರ್ತಿ ಮುಂತಾದವರು ಇದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಧರ್ಮಸ್ಥಳದ ಎಸ್ಡಿಎಂಇ ಸೊಸೈಟಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 75 ನೆಲಮಂಗಲ ತಾಲೂಕಿನ ಮಹದೇವಪುರ ಬಳಿ 3ನೇ ಪ್ರಕೃತಿ ಚಿಕಿತ್ಸಾಲಯ ಸಂಸ್ಥೆ ಕ್ಷೇಮವನಕ್ಕೆ ಇಂದು ಚಾಲನೆ ದೊರೆಯಿತು. ಯುಪಿಸಿಎಂ ಯೋಗಿ ಆದಿತ್ಯನಾಥ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯಸಭಾ ಸದಸ್ಯ ಮತ್ತು ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೀರೇಂದ್ರ ಹೆಗಡೆ, ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ ನಿರ್ಮಲ ನಂದನಾಥ ಸ್ವಾಮೀಜಿ, ಸಚಿವರ ದಂಡು ವೇದಿಕೆಯಲ್ಲಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಒಂದೆಡೆ ಮದುವಣಗಿತ್ತಿಯಂತೆ ಸಿದ್ಧವಾಗಿದ್ದ ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರ ಕ್ಷೇಮವನ, ಮತ್ತೊಂದೆಡೆ ವೇದಿಕೆಯಲ್ಲಿ ಗಣ್ಯರ ದಂಡು. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಹದೇವಪುರ ಬಳಿ 21 ಎಕರೆಯಲ್ಲಿ ಪುರಾಣ ಕಾಲದ ಕುರ್ಮಾವತಾರದ ರೂಪದಲ್ಲಿ ನಿರ್ಮಾಣವಾಗಿರುವ ನೂತನ ಚಿಕಿತ್ಸಾಲಯಕ್ಕೆ ಚಾಲನೆ ದೊರೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬೈರತಿ ಬಸವರಾಜು, ಯೋಗ ಕುಲಪತಿ ಡಾಕ್ಟರ್ ಎಚ್ಆರ್ ನಾಗೇಂದ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಬಚ್ಚೇಗೌಡ, ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಭಾಗವಹಿಸಿದ್ದರು. ನೆಲಮಂಗಲದ ಬಾವಿಕೆರೆ ಬಳಿ 2 ಹ್ಯಾಲಿಪ್ಯಾಡ್ ನಿರ್ಮಾಣವಾಗಿದ್ದು ಯುಪಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ನೆಲಮಂಗಲದ ಬಾವಿಕೆರೆಯ ಹ್ಯಾಲಿಕಾಪ್ಟರ್ ಮೂಲಕ ಹ್ಯಾಲಿಪ್ಯಾಡ್ಗೆ ಆಗಮಿಸಿ ನಂತರ ಮಹದೇವಪುರ ಬಳಿ ಧರ್ಮಸ್ಥಳದ ಕ್ಷೇಮವನ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು. Thank you.
ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ಭಾರೀ ಭದ್ರತೆ ವ್ಯವಸ್ಥೆ ಕೈಗೊಂಡಿದ್ದರು. ನಂತರ ವೇದಿಕೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಮಾತನಾಡಿ, ಭಗವಾನ್ ಮಂಜುನಾಥನ ಕ್ಷೇತ್ರದ ಹೆಸರಿನಲ್ಲಿ ಉದ್ಘಾಟನೆಯಾಗುತ್ತಿರುವ ಕ್ಷೇಮವನಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಶಾಂತಿವನ ಸೌಖ್ಯವನದ ರೀತಿ ಬೆಂಗಳೂರು ಬಳಿಯ ನೆಲಮಂಗಲದಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಕ್ಷೇಮವನ. ರಾಮರಾಜ್ಯ ಸ್ಥಾಪನೆ ನಮ್ಮೆಲ್ಲರ ಗುರಿಯಾಗಿದೆ. ಕರ್ನಾಟಕದಲ್ಲಿಯೂ ಸಹ ಆದಿ ಚುಂಚನಗಿರಿಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಇವರುಗಳ ಪರಂಪರೆಯಲ್ಲಿ ಧರ್ಮಾರ್ಥ ಕಾರ್ಯಗಳು ನಡೆಯುತ್ತಿವೆ ಎಂದರು. मंच पर उपस्थित कर्नाटक के लोकप्रिय मुख्यमंत्री माननीय श्री बसवराज बोम्मई जी, श्री आदि चुनचुनगिरी मां स्थानम मठ के पूज्य स्वामी निर्मलानंदनाथ स्वामी जी, धर्माधिकारी श्री क्षेत्र धर्मस्थल डॉक्टर वीरेंद्र हेगड़े जी, व्यास योग विश्वविद्यालय के चांसलर डॉक्टर नागेंद्र जी, माननीय सांसद श्री विजय बोड़ा जी. ನಂತರ ಪ್ರಕೃತಿ ಚಿಕಿತ್ಸಾಲಯದ ಸಂಸ್ಥಾಪಕರು ಮತ್ತು ರಾಜ್ಯಸಭಾ ಸದಸ್ಯರಾದ ಡಾ ವೀರೇಂದ್ರ ಹೆಗಡೆ ಮಾತನಾಡಿ, ನಮ್ಮ ಸಂಸ್ಥೆಯಿಂದ ಶಾಂತಿವನ, ಸೌಖ್ಯವನದ ನಂತರ ಕ್ಷೇಮವನ ಇದಾಗಿದೆ. 21 ಎಕರೆ ವಿಸ್ತೀರ್ಣದಲ್ಲಿ 93 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸುರೇಂದ್ರ ಕುಮಾರ್, ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್, ಎಸ್ಡಿಎಂ ಸೊಸೈಟಿ ನಿರ್ದೇಶಕಿ ಶ್ರದ್ಧಾ, ನಿರ್ದೇಶಕ ಶ್ರೇಯಸ್ ಕುಮಾರ್, ಮುಖ್ಯ ಕ್ಷೇತ್ರ ಪಾಲನಾ ಅಧಿಕಾರಿ ಡಾಕ್ಟರ್ ನರೇಂದ್ರ, ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ಸಿಇಒ ಶ್ರದ್ಧಾ ಅಮಿತ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ವಿ ರಾಮಸ್ವಾಮಿ ಮತ್ತಿತರರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.